ಆದಮೇಲೆ H16 ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲಪ್ಪ ಅಥವಾ MI ಜ್ಯೋತ ಅವರು. ಈ ಒಂದು ವಿಶೇಷತೆ ಏನಪ್ಪ ಅಂದರೆ, ಇತ್ತೀಚೆಗೆ ರಾಮದುರ್ಗ ತಾಲೂಕು ಮಟ್ಟದಲ್ಲೇ ಒಂದು ಶಿಕ್ಷಕರ ಏನಪ್ಪ ಅಂದರೆ ಇಂಗ್ಲೀಷ್ ಶಿಕ್ಷಕರ ಕಾರ್ಯಾಗಾರ ನಡೀತು ಅಂತ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮೂಲಕ ಇಲ್ಲೇ ಸ್ಟೇಟ್ ಜೂನಿಯರ್ ಕಾಲೇಜ್ ಅಂತೇಳಿದ ರಾಮದುರ್ಗದಲ್ಲೇ ಅಲ್ಲಿ ಈ ಕಾರ್ಯಕ್ರಮ ನಡೆದ. ಇದರ ಉದ್ದೇಶ ಏನಪ್ಪ ಅಂದರೆ ರಾಮದುರ್ಗ ತಾಲೂಕು ಮಟ್ಟದ SSLC ಪ್ರಶ್ನೆ ಪತ್ರಿಕೆ ಕಾರ್ಯಾಗಾರ. ಪ್ರಶ್ನೆಗಳನ್ನು ತಯಾರು ಮಾಡೋದು ಹೇಗೆ, ಯಾವ ರೀತಿಯಾಗಿ ಮಕ್ಕಳು ಪ್ರಶ್ನೆ ಮಾಡಬೇಕು, ಅದರಲ್ಲೂ ಇಂಗ್ಲೀಷ್ ಅನ್ನುವಂಥದ್ದು ಇವತ್ತೆಲ್ಲರಿಗೂ ಪಡಂಬೋದಾಗಿ ಕಾಣುವಂಥ ಒಂದು ಸಬ್ಜೆಕ್ಟ್ ಆಗಿದೆ. ಅದರಲ್ಲೂ ಹಳ್ಳಿಗಾಡಿನಿಂದ ಬಂದಂಥ ಮಕ್ಕಳಿಗೆ, ರಾಮದುರ್ಗದ ಸುತ್ತಮುತ್ತ ಅರೆ ನಮ್ಮ ಮಕ್ಕಳು ವಿಶೇಷವಾಗಿ ಇನ್ನೂ ಅಲ್ಲೇ ಕನ್ನಡದ ಸೊಗಡು ಗ್ರಾಮ್ಯತನ ಇವೆಲ್ಲ ಇದ್ದಿದ್ದರಿಂದಾಗಿ ಇಂಗ್ಲೀಷ್ ಒಂದು ಸ್ವಲ್ಪ ಅವ್ರಿಗೆ ಹೆವಿ ಏನೋ ಅನ್ನುವಂಥದ್ದು. ಹೀಗಾಗಿ ಈ ಮಕ್ಕಳಿಗೆ ಇಂಗ್ಲೀಷ್ ಬಗ್ಗೆ ಪ್ರೀತಿ ಹುಟ್ಟುವಂಗೆ ಅಥವಾ SSLC ಅವ್ರು ಹೇಗೆ ಪರೀಕ್ಷೆಯಲ್ಲಿ ಫೇಸ್ ಮಾಡಬೇಕು, ಎಂಥ ಪ್ರಶ್ನೆಗಳು ಬರ್ತಾವೆ, ಇವುಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಅಂತೇಳಿ ಇದನ್ನು ಶಿಕ್ಷಕರಿಗಾಗಿ 45 ಜನ ಶಿಕ್ಷಕರು ಭಾಗಿ ಆಗಿದ್ದರು. ಅದರಲ್ಲ ಯಾವ ರೀತಿಯಾಗಿ ಪ್ರಶ್ನಾವಳಿಗಳನ್ನು ತೆಗಿಬೇಕು ಮಾಡಬೇಕು, ಮಕ್ಕಳಿಗೆ ಒಂದು ಜ್ಞಾನಾಭಿವೃದ್ಧಿ ಮಾಡೋದಕ್ಕೆ ಏನೇನು ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮೂಲಕ ಈಗಾಗಲೇ ಹೇಳಿದಂಗೆ ಸ್ಟೇಟ್ ಜೂನಿಯರ್ ಕಾಲೇಜ ಸಭಾಂಗಣದಲ್ಲಿ ನಡೀತು. ಅದರಲ್ಲಿ 45 ಜನ ಇಂಗ್ಲೀಷ್ ಶಿಕ್ಷಕರಿದ್ದರು. ಈ ಎಲ್ಲ ಜನರ ಉದ್ದೇಶ ಒಂದ, ಈ ಶಿಕ್ಷಕರ ಉದ್ದೇಶ ಒಂದ, ಶಿಕ್ಷಕರ ಮೊದಲು ತಯಾರು ಮಾಡೋದು ಯಾಕೆ ಕೆಲಸ ಅವರು ಇವರು ಮಕ್ಕಳಿಗೆ ತಿಳಿಬೇಕಲ್ಲ. ನಾವು ಎಷ್ಟೋ ಪಂಡಿತ ಜ್ಞಾನಲ್ಲಿ ಇರ್ಬೋದು, ಆದರೆ ನನ್ನ ಪಂಡಿತ ಮಕ್ಕಳಿಗೆ ತಿಳಿಬೇಕಲ್ಲ. ಪಂಡಿತನಿಂದ ಮಕ್ಕಳಿಗೆ ತಿಳಿಯುವಂಥ ವಿಷಯ ಸುಲಭದ ಕೆಲಸ ಅಲ್ಲ. ಕಲಿಸೋದು ಭಾಳ ಒಂದು ಕಲೆ, ಕಲೆ ಜೊತೆಗೆ ಸೈನ್ಸು ಹೌದು ಅದು. ಯಾಕಂದರೆ ಕಲೆ ಮನಸ್ಸಿಗೆ ಬರುವಂಗಿರ್ತದೆ, ವಿಜ್ಞಾನ ಅನ್ನುವಂಥದ್ದು ಸ್ವಲ್ಪ ತಿಕ್ಕಾಟ ಮಾಡಿ ಒದ್ದಾಡ ಮಾಡಿ ಬರ್ತದೆ. ಸೈಂಟಿಫಿಕ್ ಆಗಿ ಡೆವಲಪ್ಮೆಂಟ್ ಆಗೋದು ಭಾಳ ಕಷ್ಟ. ಆ ದಿಶೆಯಲ್ಲಿ ಇಂಗ್ಲೀಷನ್ನು ಇಂಗ್ಲೀಷಲ್ಲಿ ಬರೆಯುವುದಾಗಲಿ ಪ್ರಶ್ನೆಗಳು ತಯಾರು ಮಾಡೋದು ಇದನ್ನು ತಯಾರು ಮಾಡೋದ್ರೊಳಗೆ ಶಿಕ್ಷಕರನ್ನು ಕೂಡಿಸಿದ್ರು. ಆ ಒಂದು ಸಂದರ್ಭದಲ್ಲೇ ಅಲ್ಲಿಯ ಈ ಒಂದು ಏನಪ್ಪ ಅಂತಂದ್ರೆ ಶಿಕ್ಷಣ ಸಂಯೋಜಕರು ಅಂತ ಬರ್ತಾರೆ. ಈ ಒಂದು ಶಿಕ್ಷಕರ ಸಂಯೋಜನೆ ಮಾಡಿದಂಥ ಸಂಯೋಜಕರು ಅಂತೇಳಿ ಬರ್ತಾರೆ. AR ಜೋಶಿ ಅವರು ಮತ್ತು ಇನ್ನೊಬ್ಬರು SB ಕರ್ಲಿಂಗಪ್ಪನವರು ಅಂತೇಳಿ ಅವರು ಆ ಸಂದರ್ಭದಲ್ಲಿ ಶಿಕ್ಷಕರು ಯಾವ ರೀತಿಯಾಗಿ ಮಕ್ಕಳಿಗೆ ಪ್ರಶ್ನೆಗಳು ತಯಾರು ಮಾಡಬೇಕು ಮತ್ತು ಹೆಂಗೆ ಕಲಿಸ್ಬೇಕು ಅನ್ನೋ ಅನೇಕ ವಿಷಯಗಳನ್ನ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜೋಶಿಯವರು ಏನಪ್ಪ ಅಂದ್ರೆ ಒಂದು ಸ್ಪಷ್ಟವಾದ ಮಾತನ್ನು ನೆನಪಿಸಿಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಮಕ್ಕಳ ಮಟ್ಟಕ್ಕೆ ಹೋಗಿ ನಾವು ಕಲಿಸ್ಬೇಕು ಅಂತ ಅಂದರೆ ಮಕ್ಕಳಿಗೆ ತಿಳಿಸ್ಬೇಕು ಅದನ್ನು. ಯಾಕೆಂದರೆ ಇಂಗ್ಲೀಷ್ ಅನ್ನುವಂಥದ್ದು ಒಂದು ಡಿಫ್ರೆಂಟ್ ಇದ್ದಂಥ ಏನಪ್ಪ ಅಂದರೆ ಒಂದು ವ್ಯಾಕರಣವನ್ನು ಹೊಂದಿದಂಥದ್ದು. ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಏನಿರ್ತದೆ ಯಾವಾಗಲೂ ಸಾಮಾನ್ಯವಾಗಿ ನಿಮಗೆ ಗೊತ್ತು ನಮಗೆ ಗೊತ್ತು, ಕರ್ತೃ ಆದ ತಕ್ಷಣ ವಿಶೇಷವಾಗಿ ಏನಪ್ಪ ಅಂದ್ರೆ ಕರ್ಮಪದ ಬರ್ತಿರ್ತದೆ. ಕರ್ಮಪದ ಇದ್ರೆ ಇಲ್ಲಾಂದ್ರೆ ವರ್ಬ್ ಬರ್ತದೆ. ನಾನು ಪತ್ರ ಬರೆದೇನು, ಪತ್ರ ಬತ್ತು ಪತ್ರ ಇದು ಕರ್ಮಪದ. ಆದರೆ ಇಂಗ್ಲೀಷಲ್ಲಿ ಹಂಗಿಲ್ಲ, ಇಂಗ್ಲೀಷ್ ಅದು ಡಿಫ್ರೆಂಟ್ ಅನ್ನೋದು ಅದು ಐ ರೈಟ್ ದ ಲೆಟರ್ ಅಂತ ಬಂದುಬಿಡುತ್ತದೆ. ಮೊದಲು ವರ್ಬ ಬರ್ತದೆ ಸಬ್ಜೆಕ್ಟ್ ಆದ ತಕ್ಷಣ. ಇಂಥವು ಅನೇಕ ವಿಷಯಗಳ ಬಗ್ಗೆ ಮಕ್ಕಳಿಗೆ ಕಲಿಸೋ ಜೊತೆಗೆ ಶಿಕ್ಷಕರಿಗೂ ಸಹಿತ ಪ್ರಶ್ನಾವಳಿಗಳನ್ನು ಯಾರು ತಯಾರು ಮಾಡ್ಕೊಳ್ಳೋ ದೃಶ್ಯಲ್ಲ ನಮ್ಮ AR ಜೋಶಿ ಅವರು ನಮ್ಮ ಸಂಯೋಜಕರು ಶಿಕ್ಷಣ ಸಂಯೋಜಕರು ಮಾತಾಡಿದರೆ. ಇನ್ನೊಬ್ಬ ಶಿಕ್ಷಣ ಸಂಯೋಜಕರಾದಂತಹ SB ಕರ್ಲಿಂಗಪ್ಪನವರು ಇವರಿಂಥವರು ವಿಶೇಷವಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಪ್ರಶ್ನೆಗಳನ್ನು ಸಹಿತ ತಯಾರು ಮಾಡೋಲ್ಲೇ ಕ್ರಿಯಾಶೀಲತೆ ಇರಬೇಕು, ಆಸಕ್ತಿ ಬರಬೇಕು ಮಕ್ಕಳಲ್ಲೇ, ತಿಳಿಯುವಂಗಿರಬೇಕು ಅನ್ನೋಂಥ ಮಾತು ಮಾತಾಡ್ತಾ ಇರ್ತಾರೆ. ಹಿಂಗೆ ಶಿಕ್ಷಕರಿಗೆ ಶಿಕ್ಷಣ ಯಾವ್ದು ಕೊಡಬೇಕು, ಪ್ರಶ್ನೆ ಪತ್ರಿಕೆನ ಯಾರು ತಯಾರು ಮಾಡಬೇಕು ಅಂದರೆ ಈ ಇಬ್ಬರು ಸಂಯೋಜಕರು ಏನಪ್ಪ ಅಂದರೆ ಅಲ್ಲಿ ಬಂದಂಥ 45 ಶಿಕ್ಷಕರಿಗೂ ತಮ್ಮದೇ ಆದಂಥ ಒಂದು ಅನುಭವದ ದಾರಿಯನ್ನು ಹಂಚಿದಾರ ತಿಳಿಸಿದಾರ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಅವತ್ತು ಮಧ್ಯಾಹ್ನದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಅದೇ ಕಾರ್ಯಕ್ರಮದಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಉಪ ಪ್ರಾಚಾರ್ಯ SB ದಾಸರೆ ಅವರು ಸಹಿತ ಇಂಗ್ಲೀಷ್ ಶಿಕ್ಷಕರು ಇವತ್ತು ದಾರಿದೀಪಿದ್ದಂಗೆ ಅವರು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಸರಿಯಾದ ಇಂಗ್ಲೀಷನ್ನು ಕಲಿಸ್ಬೇಕು ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಹೀಗೆ ಈ ಎಲ್ಲ ಕಾರ್ಯಕ್ರಮ ಬೆಳಗಿನಲ್ಲ ಆದರೆ ಮಧ್ಯಾಹ್ನದಲ್ಲೇ ಈ ಒಂದು ವಿಷಯ ಸಂಪನ್ಮೂಲರು ವಿಷಯ ಯಾವ ರೀತಿ ಇರಬೇಕು, ಹೇಗಿರಬೇಕು, ಏನು ಕಲಿಸ್ಬೇಕು, ಏನು ಕಲಿಸಬಾರ್ದು, ಯಾವ ರೀತಿಯಾಗಿ ಕಲಿಸ್ಬೇಕು ಅನ್ನುವಂಥ ವಿಷಯಗಳ ಬಗ್ಗೆ ಒಂದು ಪಾಂಡಿತ್ಯವನ್ನು ಹೊಂದಿದಂತಹ ಶಿಕ್ಷಕರಾದಂಥ RS ಕಲ್ಯಾಣಿ ಅವರು, ಇನ್ನೊಬ್ಬರು SF ಗುಖಾವಿ ಅವರು, ಇವರು ಸಹಿತ ಈ ಪ್ರಶ್ನೆಗಳ ವಿನ್ಯಾಸ ಆಗಿರಬೇಕು, ಉದ್ದೇಶ ಯಾವ ರೀತಿ ಆಗಿರಬೇಕು, ಜೊತೆಗೆ ಅದ್ರ ನೀರು ಲಕ್ಷ ಯಾವ ರೀತಿ ತಯಾರು ಮಾಡ್ಕೋಬೇಕು ಅವುಗಳನ್ನ ಪ್ರಶ್ನಾವಳಿಗಳನ್ನು ಅನ್ನೋ ಸಹಿತ ಅವತ್ತ ಶಿಕ್ಷಕರಿಗೆ ತಿಳಿಸಿಕೊಟ್ರು. ಅಂದ್ರೆ ಶಿಕ್ಷಕರು ಸರಿಯಾಗಿ ಮಕ್ಕಳಿಗೆ ಮನಂಬುಗುವಂತೆ ಅವ್ರಿಗೆ ಮನಸ್ಸು ಹತ್ತುವಂಗೆ
ಕಲಸು ಹೆಂಗೆ ಕಲಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಒಂದೇದಾಗೆ ನಮ್ಮ ಎಸ್ ಆರ್ ಎಸ್ ಕಲ್ಯಾಣಿ ಅವರು, ಎರಡನೇದಾಗೆ ಎಸ್ ಎಫ್ ಗೋಕಾವಿ ಅವರು. ಇವರು ಸಹಿತ ವಿವಿಧ ಏನಪ್ಪ ಅಂದರೆ ಘಟಕಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳಿರಬೇಕು, ಹೆಂಗಿರ್ಬೇಕು, ಎಂತ ಏನು ಅಂತ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಅವತ್ತು 45 ಶಿಕ್ಷಕರಿಗೆಲ್ಲ ಒಂದು ರೀತಿ ತರಬೇತಿ, ಯಾವ ರೀತಿಯ ಪ್ರಶ್ನಾವಳಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದು, ಪ್ರಶ್ನಾವಳಿ ತಯಾರು ಮಾಡೋದನ್ನು ಅನ್ನೋದನ್ನು ಕಲಿಸಿದರು. ಈಗ ಒಂದು ಯಶಸ್ವಿಯಾದಂತಹ ಕಾರ್ಯಕ್ರಮ ಅದು ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಎಸ್ ವಿ ಕುಂಬಾರ್ ಅವರು ಆರಂಭದಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ಅದೇ ಕಾಲಕ್ಕೆ ಎಂ ವೈ ಪೂಜಾರ್ ಅವರು ಸ್ವಾಗತ ಮಾಡ್ತಾರೆ, ಮತ್ತು ಅದೇ ಕಾಲಕ್ಕೆ ಅಂಗಡಿಯವರು ಏನಪ್ಪ ಅಂತಂದ್ರೆ ವಂದನಾರ್ಪಣೆ ಮಾಡ್ತಾ ಇದ್ದಾರೆ, ಮತ್ತು ಅಶೋಕ್ ಪಾಟೀಲ್ ಅವರು ಇದನ್ನು ಪೂರ್ತಿಯಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿ ಒಂದು ಸುಂದರವಾದ ಕಾರ್ಯಕ್ರಮ ನಡೆಸಿ ಶಿಕ್ಷಕರು ಯಾವ ರೀತಿಯಾಗಿ ಪ್ರಶ್ನಾವಳಿಗಳನ್ನು ಪ್ರಶ್ನೆಗಳು ತಯಾರು ಮಾಡಬೇಕು, ಮಕ್ಕಳಿಗೆ ತಿಳಿಯೋಂಗೆ ಹೆಂಗೆ ಕಲಿಸ್ಬೇಕು, ಅದು ಶಿಕ್ಷಣದಲ್ಲಿ ಇಂಗ್ಲೀಷಿನ ಗುಣಮಟ್ಟ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಇಂಗ್ಲೀಷ ಪ್ರತಿಯೊಬ್ಬರಿಗೆ ಮುಟ್ಟಬೇಕು, ಮತ್ತು ಅದರಲ್ಲಿ ಆಸಕ್ತಿ ಹುಟ್ಟಿ ಮಕ್ಕಳು ಇಂಗ್ಲೀಷಿನ ಪಾಲಂಗತಿಯನ್ನು ಯಾವ ರೀತಿ ಪಡಿಬೇಕು ಅನ್ನೋದ್ರ ಅನೇಕ ಮಗ್ಗಲುಗಳ ಚರ್ಚೆ ಅಂಜನ ಒಟ್ಟು ಟೋಟಲ್ ಏನಪ್ಪ ಅಂದರೆ ಕಾರ್ಯಕ್ರಮ ನಡೆದಿದ್ದು ಒಂದು ಗಮನಾರ್ಹ. ಇದು ಮೇಲ್ಮೇಲೆ ಆಗಬೇಕಾದ್ದಿನ, ಯಾಕಂದರೆ ಇವತ್ತು ಬಹಳ ಪ್ರಮುಖವಾದ ವಿಷಯಗಳೇನಪ್ಪ ಅಂದರೆ ಮೊದಲನೇದು ಇಂಗ್ಲೀಷ್. ಯಾಕಪ್ಪ ಅಂದರೆ ನಾವು ಕನ್ನಡದ ಬಗ್ಗೆ ಪ್ರೀತಿ ಇರೋದು ಮಾಡೋದು ಸರಿ ಇಲ್ಲಂತಲ್ಲ, ನಾವು ಪ್ರೀತಿಸೋಣ, ನಮ್ಮ ಮಾತೃಭಾಷೆ ಅದ್ರ ಬಗ್ಗೆ ಹೆಮ್ಮೆ ಪಡೋಣ. ಆದರೆ ಅದೇ ಕಾಲಕ್ಕೆ ನಮಗೆ ಇವತ್ತು ಬದುಕೋ ಭಾಷೆ ಒಂದು ಬೇಕಾಗಿದೆ, ಅದು ಇಂಗ್ಲೀಷ್ ಆಗಿದೆ ಇವತ್ತು. ಯಾಕಂದರೆ ನೀವು ಕರ್ನಾಟಕ ಬಿಟ್ಟು ಹೊರಗೆ ಎಲ್ಲೋ ಹೋಗುವಂಥ ಪ್ರಸಂಗ ಮತ್ತು ಮತ್ತೆಲ್ಲೋ ಹೋಗುವಂಥ ಪ್ರಸಂಗ ಬಂದಾಗ ನಿಮಗೆ ಧುತ್ ಅಂತೇಳಿ ಆ ಭಾಷಾ ಸಮಸ್ಯೆ ಬಂದಿರ್ತದೆ. ಆ ದಿಶೆಯಲ್ಲಿ ಇಂಗ್ಲೀಷನ್ನು ಮಕ್ಕಳಿಗೆ ಹೆಂಗೆ ಕಲಿಸು, ಯಾವ ರೀತಿ ಕಲಿಸು ಅನ್ನೋಂಥದ್ದನ್ನು ಶಿಕ್ಷಕರು ತಯಾರು ಮಾಡಿದ್ರೆ ಶಿಕ್ಷಕರು ಮಗಳಿಗೆ ಕಲಿಸ್ತಾರೆ. ಈ ಸಿದ್ಧಾಂತ ನೆಲೆಗಟ್ಟಿನಲ್ಲಿ ಆವತ್ತು ಒಂದು ಏನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಯಾವುದೋ ಒಂದು ನೆಪ ಇಟ್ಕೊಂಡು ಮಾಡಿದ್ದಾರೆ. ಅದು ಬಹಳ ಮಹತ್ವಪೂರ್ಣವಾದ್ದು ಏನಪ್ಪ ಅಂದರೆ ಈ ಕಾರ್ಯಕ್ರಮದಿಂದ ಶಿಕ್ಷಕರನ್ನು ತಯಾರು ಮಾಡುವಂಥದ್ದು. ಯಾಕಂದರೆ ಈ ಮಧ್ಯವರ್ತಿಗಳು ಶಿಕ್ಷಕರಂದ್ರೆ ವಿದ್ಯಾರ್ಥಿಗಳು ಮತ್ತು ತಂದೆ ತಾಯಿಗಳಿಗಿನ ಮಧ್ಯವರ್ತಿಗಳು ಆ ಮಕ್ಕಳಿಗೆ ಹೋಗಿ ಒಂದು ಸರಿಯಾಗಿ ಇಂಗ್ಲೀಷ್ ಬರುವಂಥ ಕಲಸು ಇವರ ಕೈಯಲ್ಲಿ ಆ ಕೆಲಸ ಯಾವ ರೀತಿ ಮಾಡಬೇಕು ಅಂತ ಕಲಿಸಿದ್ದಾರೆ. ಆವತ್ತಿನ ಕಾರ್ಯಕ್ರಮಕ್ಕೆ ನಿಜವಾಗಿಯೂ ರಾಮದುರ್ಗದ ಅಲ್ಲಿ ಶಿಕ್ಷಕರಿಗೆ ಅದೊಂದು ಇಂಗ್ಲೀಷ್ ಶಿಕ್ಷಕರಿಗೆ ಅದರಲ್ಲೂ ಭಾಳಷ್ಟು ಉಪಯೋಗ ಆಗಿರಬಹುದು ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಜೊತೆಗೆ ಅಲ್ಲಿ ಆರ್ ಎಸ್ ಕಲ್ಯಾಣಿಯವರು ಇವ ಎಲ್ಲ ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿ ನಮ್ಮೊಂದಿಗೆ ಮಾತಾಡಿದ್ರಿಂದಾಗಿ ಅವ್ರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದನ್ನು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮ ಮೇಲೆ ಆಗ್ತಾ ಇರಬೇಕು. ಶಿಕ್ಷಕರು ಅದೇ ಕಾಲಕ್ಕೆ ಇನ್ನೊಂದು ಮಾತು ಹೇಳ್ಬೋದು ಬರ್ತಿದ್ದೆ ನಿಮಗೆ ಈ ಇಂಗ್ಲೀಷಿನ ಜೊತೆಗೆ ಗಣಿತದ ಬಗ್ಗೆನೂ ಸಹಿತ ಆದಷ್ಟು ಮಕ್ಕಳಿಗೆ ತಿಳಿಯುವ ಹಂಗೆ ಅವ್ರ ಮಟ್ಟಕ್ಕೆ ಹೋಗಿ ತಿಳಿಸುವಂಥ ಕಾರ್ಯಾಗಾರ ನಡೀಲಿ. ಶಿಕ್ಷಕರಿಗೂ ಆಗಲಿ ಜೊತೆಗೆ ಆ ವಿದ್ಯಾರ್ಥಿಗಳು ಆಗಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ಯಾಕೆ ಇಂಥ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹ ಮಾಡಬೇಕಾಗ್ತದೆ ಆ ದಿಶೆಯಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ವಿ. ಇದು ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಇದನ್ನು ಕಂಟಿನ್ಯೂಸ್ ಆಗಿ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ ಎಚ್ 16 ನ್ಯೂಸ್ ಸತ್ಯದ ಕೈಗೆ ನೋಡಿ ವಂದನೆಗಳು.